ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಹೀಗಾಗಿ ಇನ್ನು ಯಾವ ರೀತಿ ಸಿದ್ಧತೆ ಇದೆ ಯಾವಾಗ್ಲಿಂದ ಶುರುವಾಗುತ್ತೆ ಈ ಬಗ್ಗೆ ಮಾತನಾಡೋದಕ್ಕೆ ಜಾಯಿಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ನ ಡಾಕ್ಟರ್ ಎಂ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ ನಾನು ಅವ್ರನ್ನೇ ಮಾತನಾಡ್ಸ್ತಾ ಹೋಗ್ತೀನಿ ಸರ್ ಯಾವಾಗ್ಲಿಂದ ಫ್ಲವರ್ ಶೋ ಶುರುವಾಗುತ್ತೆ ಈಗ ಏನು ಪ್ರಸ್ತುತ ಸಾಲಿನ ಫಲಪುಷ ಪ್ರದರ್ಶನವನ್ನು ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಧಾರಿತವಾಗಿ ನಾವು ಹಮ್ಮಿಕೊಳ್ತಾ ಇದ್ದೇವೆ ಸೊ ಈ ಪ್ರದರ್ಶನ ಜನವರಿ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ನಡೆಯುತ್ತೆ ಸೊ ಜನವರಿ ಹದಿನೆಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತವಾಗಿ ಲಾಲ್ಬಾಗ್ ಗಾಜಿನಮನಿನಲ್ಲಿ ಪ್ರದರ್ಶನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಪ್ರದರ್ಶನಕ್ಕೆ ಪೂರಕವಾದಂಥ ಹಲವಾರು ಥೀಮ್ಗಳನ್ನ ಈಗಾಗಲೇ ಕೈಗೊಳ್ಳಲಿಕ್ಕೆ ಎಲ್ಲ ಕಾರ್ಯಗಳು ಕೂಡ ಓಕೆ ಯಾವುದು ಮೇನ್ ಥೀಮ್ ಇದರಲ್ಲಿ ನೀವು ಮಾಡ್ತಾ ಇರೋದು ಸೊ ಹನ್ನೆರಡನೇ ಶತಮಾನದ ಏನು ಬಸವಣ್ಣನವರು ಮತ್ತು ವಚನ ಸಾಹಿತ್ಯದ ಪ್ರಮುಖ ಒಂದು ಅಂಶವಾದಂಥ ಅನುಭವ ಮಂಟಪ ಸೊ ಇದು ಒಂದು ಫ್ಲೋರಲ್ ರೆಪ್ಲಿಕಾ ಸುಮಾರು ಮೂವತ್ತ್ನಾಲ್ಕು ಅಡಿ ಎತ್ತರ ಮತ್ತು ಮೂವತ್ತಡಿ ಅಗಲದ ಸುಮಾರು ಹತ್ತು ಲಕ್ಷ ಹೂಗಳಿಂದ ಎರಡು ಬಾರಿಗೆ ನಾವು ಅದನ್ನು ಮಾಡ್ತಾ ಇದ್ದೇವೆ ಅದರೊಳಗೆ ವಿಶೇಷವಾಗಿ ಗುಲಾಬಿ ಮತ್ತು ಸೇವಂತಿಗೆ ಹೂಗಳನ್ನು ಬಳಸಿ ಇದು ಒಂದು ಪ್ರಮುಖ ಥೀಮ್ ಆಗಿ ಹೊರ ಹೊಂಥ ಇದೆ ಇನ್ನು ಯಾವ್ಯಾವ ಹೂಗಳು ಈ ಬಾರಿ ಪ್ರದರ್ಶನ ಆಗ್ತಾ ಇದೆ ಸೊ ಪ್ರಮುಖವಾಗಿ ಈ ಒಂದು ಪ್ರದರ್ಶನದಲ್ಲಿ ಏನು ಒಂದು ಬಸವಣ್ಣನವರ ಐಕ್ಯ ಮಂಟಪ ಇದೆ ಅದು ಒಂದು ಫ್ಲೋರಲ್ ರೆಪ್ಲಿಕಾ ಬರುತ್ತೆ ಅದರ ಜೊತೆಗೆ ಹನ್ನೆರಡನೇ ಶತಮಾನದ ವಚನಗಳ ಒಂದು ಸಮಗ್ರ ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಸೊ ಹಲವಾರು ಓಲೆಗರಿಗಳನ್ನು ಅಲ್ಲಿ ಪ್ರದರ್ಶನ ಮಾಡೋದಿದೆ ಸುಮಾರು ಒಟ್ಟಾರೆ ಇಪ್ಪತ್ತೊಂಬತ್ತು ಲಕ್ಷ ಫ್ಲವರ್ಸು ಅಂದರೆ ಕುಂಡದಲ್ಲಿ ಬೆಳೆದಂಥದ್ದು ಮತ್ತು ಕಟ್ ಫ್ಲವರ್ಸು ಎರಡೂ ಕೂಡ ಗಾ ಲಾಲ್ಬಾಗ್ ಗಾಜಿನ ಮನೆಯಲ್ಲಿರುತ್ತೆ ಸುಮಾರು ನಾಲ್ಕೈದು ದೇಶಗಳಿಂದ ಬಂದಂಥ ಒಂದು ಹೈಬ್ರಿಡ್ ಆರ್ಕಿಡ್ಸ್ ಕೂಡ ಈ ಸಾರಿ ಪ್ರದರ್ಶನಲ್ಲಿರ್ತಕ್ಕಂಥದ್ದು ತುಂಬ ವಿಶೇಷ ಅನಿಸುತ್ತೆ ಮೇಡಮ್ ಈ ಬಾರಿ ಎಷ್ಟು ರೂಪಾಯಿ ವೆಚ್ಚದಲ್ಲಿ ಅಂದರೆ ಎಷ್ಟು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಆಗ್ತಾ ಇದೆ ಅಂತ ಸೊ ಪ್ರದರ್ಶನದ ಒಟ್ಟಾರೆ ಅಂದಾಜು ವೆಚ್ಚ ಎರಡು ಪಾಯಿಂಟ್ ಎಂಟು ಐದು ಕೋಟಿಗಳು ಮೇಡಮ್ ಸೊ ಈ ಪ್ರದರ್ಶನ ಒಟ್ಟು ಹನ್ನೊಂದು ದಿವಸಗಳು ನಡೆಯುತ್ತೆ ಇದರ ಜೊತೆಗೆ ನಾವು ಒಂದು ವಚನ ವೇದಿಕೆ ಅಂತಂದ್ಬಿಟ್ಟು ಲಾಲ್ಬಾಗಿನ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಮಾಡಿದ್ವಿ ಅಲ್ಲಿ ಸುಮಾರು ಹನ್ನೊಂದು ದಿವಸಗಳು ಕೂಡ ವಚನ ಸಾಹಿತ್ಯ ಮತ್ತು ಬಸವಾಧಾರಿತವಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಕಾರ್ಯಕ್ರಮಗಳು ಕೂಡ ಇರುತ್ತೆ ಕಳೆದ ಬಾರಿಗಿಂತ ಈ ಬಾರಿ ಯಾವ ರೀತಿ ಭಿನ್ನವಾಗಿ ನಡೀತಾ ಇದೆ ಸೊ ಇದು ತಮಗೆಲ್ಲ ತಿಳಿದಿರುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮತ್ತು ಬಸವಾದಿ ಶರಣರು ಬಹುಶಃ ಈ ಕನ್ನಡ ನಾಡಿಗೆ ಸಾಹಿತ್ಯ ಲೋಕದ ಒಂದು ವಿಶೇಷ ಪರಂಪರೆಯನ್ನು ಕೊಟ್ಟಂಥದ್ದು ಆ ಸುಮಾರು ಎಂಟುನೂರೈವತ್ತು ವರ್ಷಗಳ ಆ ದನಿಯನ್ನು ಇಂದು ನಮ್ಮ ಯುವ ಜನ ಜನಾಂಗಕ್ಕೆ ನಿಲ್ಲಿಸ್ತಕ್ಕಂಥ ಒಂದು ವಿಶೇಷ ಪ್ರಯತ್ನವನ್ನು ತೋಟಗಾರಿಕೆ ಇಲಾಖೆ ಮಾಡಿದೆ ಸೊ ನಾನು ಈಗಾಗಲೇ ಹೇಳಿದಂಗೆ ಆ ಇಡೀ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ಸಂಪೂರ್ಣವಾದ ಅನಾವರಣ ಮಾಡ್ತಾ ಇರ್ತಕ್ಕಂಥದ್ದೇ ಈ ಬಾರಿಯ ಒಂದು ವಿಶೇಷ ಎಂಟ್ರಿ ಫೀ ಮತ್ತು ಟೈಮಿಂಗ್ಸ್ ಸೊ ಪ್ರತಿ ದಿವಸ ಪ್ರದರ್ಶನವನ್ನು ಬೆಳಗ್ಗೆ ಆರರಿಂದ ಸಂಜೆ ಆರು ಮೂವತ್ತರವರೆಗೆ ನಾವು ಕೈಗೊಳ್ತೇವೆ ಅದರಲ್ಲಿ ಗಾಜಿನ ಮನೆಯಲ್ಲಿ ಬೆಳಗ್ಗೆ ಬರ್ತಕ್ಕಂಥ ವಾಯುಹಾರಿಗಳು ಮತ್ತು ಪ್ರವಾಸಿಗರು ಮುಂಜಾನೆ ಆರೂವರೆಯಿಂದ ಸೊ ಒಂಬತ್ತುವರೆಗೂವರೆಗೂ ಕೂಡ ಲಾಲ್ಬಾಗ್ ಗಾಜಿನ ಮನೆ ಹತ್ರ ಒಂದು ಪ್ರವೇಶ ಶುಲ್ಕವನ್ನು ಪಡೆದು ಒಳ ಹೋಗ್ಬೋದು ಮತ್ತು ಅದರ ಜೊತೆಗೆ ಎಲ್ಲ ಲಾಲ್ಬಾಗಿನ ಪ್ರವೇಶ ದ್ವಾರಗಳಲ್ಲಿ ಮುಂಜಾನೆ ಏನೋ ಒಂದು ಒಂಬತ್ತು ಗಂಟೆಯಿಂದ ಸಂಜೆ ಆರೂವರೆ ತನಕನೂ ಕೂಡ ಪ್ರವೇಶ ಟಿಕೆಟ್ಗಳನ್ನ ನಾವು ಕೊಡ್ತೇವೆ ಮೇಡಮ್ ಸೇಫ್ಟಿ ಮೆಷರ್ಸ್ ಯಾವ ರೀತಿ ಇದೆ ಸರ್ ಸೊ ಈಗಾಗಲೇ ಮಾನ್ಯ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಈ ಭಾಗದ ಬೆಂಗಳೂರು ಸೌತ್ ವಿಭಾಗದ ಡಿ ಸಿ ಪಿ ಮತ್ತು ಲಾ ಆ್ಯಂಡ್ ಆರ್ಡರ್ ಹಿರಿಯ ಅಧಿಕಾರಿಗಳು ಪೊಲೀಸ್ ಹಿರಿಯ ಅಧಿಕಾರಿಗಳು ಸಂಚಾರಿ ವಿಭಾಗದ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಿರಂತರವಾಗಿ ಸಭೆಗಳನ್ನ ನಡೆಸಲಾಗಿದೆ ಸೊ ಅದು ಏನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಲಾಲ್ಬಾಗ್ ಒಳಾಂಗಣದಲ್ಲಿ ಏನು ಮಿನಿ ಹಾಸ್ಪಿಟಲ್ಸ್ ಇರ್ಬೋದು ಆಂಬುಲೆನ್ಸ್ ಇರ್ಬೋದು ಫೈರ್ ಬ್ರಿಗೇಡ್ ಇರ್ಬೋದು ಸೊ ಈ ರೀತಿ ಎಲ್ಲರ ತಜ್ಞರ ಸಲಹೆಯನ್ನು ಪಡೆದುಕೊಂಡು ಅದಕ್ಕೆಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಮತ್ತು ವಿಶೇಷವಾಗಿ ಪೊಲೀಸ್ ಈಗೇನು ಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಹಸ್ರಾರು ಸಂಖ್ಯೆಯಲ್ಲಿ ವೀಕ್ಷಕರು ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಅಗತ್ಯ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಈ ಬಾರಿ ಬಹುಶಃ ನಮಗೇನಂದರೆ ಹತ್ತು ಲಕ್ಷಕ್ಕೂ ಹೆಚ್ಚು ಏನು ಪ್ರವಾಸಿಗರು ಬರಬಹುದು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ನಿರೀಕ್ಷೆ ಆಗಿದೆ ಧನ್ಯವಾದಗಳು ಇದಾಗಿತ್ತು ಇವರ ಮಾತು ಕ್ಯಾಮರಾ ಪರ್ಸನ್ ಶಿವರಾಮ್ ಜೊತೆ ಫಸ್ಟ್ ಬೆಂಗಳೂರು